ಜ್ಞಾನಿ ಜ್ಞಾನಿಗಳಾಗಿಯೇ ಇರಬೇಕು, ಇನ್ನೊಂದಾಗಬಾರದು. ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಡಾಕ್ಟರ್ ಮಂಜುನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಜ್ಞಾನಿ ಜ್ಞಾನಿಗಳಾಗಿಯೇ ಇರಬೇಕು, ಇನ್ನೊಂದಾಗಬಾರದು ಅನ್ನೋ ಮೂಲಕ ಬಂಡಿ ಸಿದ್ದೇಗೌಡರ ಹೇಳಿಕೆಗೆ ಡಾಕ್ಟರ್ ಮಂಜುನಾಥ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಆಧುನಿಕ ತಂತ್ರಜ್ಞಾನದಲ್ಲಿ ಆಪರೇಷನ್ ಆಗಿರೋದು, ಕಾಲಿನ ರಕ್ತನಾಳದ ಮೂಲಕ ಕವಾಟವನ್ನು ಬದಲಾಯಿಸಲಾಗಿದೆ. ಸಾಮಾನ್ಯ ವೈದ್ಯರಿಗೇನೇ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿ ಇಲ್ಲ, ಇನ್ನು ಇದರ ಬಗ್ಗೆ ಸಾಮಾನ್ಯ ಜನರಿಗೆ ಏನು ಗೊತ್ತಾಗುತ್ತೆ ಅಂತ ಪ್ರಶ್ನೆ ಮಾಡಿದ. ಮಾಹಿತಿ ಇಲ್ಲದೆ ಯಾವುದರ ಬಗ್ಗೆಯೂ ಮಾತಾಡಬಾರ್ದು ಅಂತ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಗೆ ಡಾಕ್ಟರ್ ಮಂಜುನಾಥ್ ಟಾಂಗ್ ಕೊಟ್ಟಿದ್ದಾರೆ. ಇವಾಗ ಏನಾಗಿದೆ ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಏನೇನು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವುದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೋಬೇಕಾದ್ರೆ ಈಗ MBBS 6 ವರ್ಷ ಓದಬೇಕು, MD 6 ವರ್ಷ 3 ವರ್ಷ ಓದಬೇಕು, ಇನ್ನು DM ಕಾರ್ಡಿಯಾಲಜಿ ಅಂತ ಒಂದಿದೆ ಸೂಪರ್ ಸ್ಪೆಷಾಲಿಟಿ ಡಿಗ್ರಿ, ಅದೆಲ್ಲ ನಾವು ಮಾಡಿದ್ದೇವೆ. ಸೊ 12-13 ವರ್ಷ ಓದಿದ್ರು ಕೂಡ ಎಷ್ಟೋ ಸರಿ ಅದ್ರ ಬಗ್ಗೆ ಬಹಳ ಕಷ್ಟ ಹೇಳೋದು. ಇದು ಒಂದು ಆಧುನಿಕ ತಂತ್ರಜ್ಞಾನ. ಕುಮಾರಸ್ವಾಮಿ ಅವರಿಗೆ 2 ಬಾರಿ 2007 ಇಸ್ವಿನಲ್ಲಿ ಆವಾಗ ತೆರೆದ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸಲಾಗಿತ್ತು. ನಂತರ 2017 ಇಸ್ವಿನಲ್ಲಿ ಎರಡನೇ ಬಾರಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನ ಜೋಡಣೆ ಮಾಡಲಾಗಿತ್ತು. ಈಗ 3ನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇಲ್ಲದೇನೆ ಎದೆ ಸೀಳ್ದೇನೆ, ಎದೆ ಓಪನ್ ಮಾಡ್ದೇನೆ, ಹೃದಯ ಓಪನ್ ಮಾಡ್ದೇನೆ, ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ. ಇದನ್ನ ನಾವು ಇಂಗ್ಲಿಷಲ್ಲಿ ಟಾವಿ ಅಂತೀವಿ, ಇಂಗ್ಲಿಷಲ್ಲಿ ಇದನ್ನ ಟಾವಿ ಅಂತಿದ್ದೀವಿ. ನಾವು ಕೂಡ ಈ ಪ್ರೊಸೀಜರ್ ಮಾಡಿದೀವಿ, ನಾನು ವೈಯಕ್ತಿಕವಾಗೇ ಮಾಡಿದೀವಿ ಈ ಪ್ರೊಸೀಜರ್. ಆದರೆ ಈ ಸರಿ ಅವ್ರನ್ನ ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೆಲ್ಲ ತುಂಬಾ ಒತ್ತಡ ಇರುತ್ತೆ, ಇಲ್ಲೆಲ್ಲ ಮಾಡಿಸಿದ್ರೆ ಅಂದ್ಬಿಟ್ಟು. ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ವ್ ಟಿಶ್ಯೂ ವ್ಯಾಲ್ವ್ ಅಂತ ಇರುತ್ತೆ, ಅದನ್ನ ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂತ ಟಿಶ್ಯೂ ವ್ಯಾಲ್ವ್ ಎವಲ್ಯೂಟ್ ವ್ಯಾಲ್ವ್ ಅಂತ, ಅದನ್ನ ರಕ್ತನಾಳದ ಮೂಲಕ ನಾವು ಆಂಜಿಯೋಗ್ರಾಮ್ ಟೆಕ್ನಿಕ್ ಅನ್ನು ಉಪಯೋಗಿಸಿ ಹಿಂದೆ ಏನು ವ್ಯಾಲ್ವ್ ಇತ್ತು ಅದರಲ್ಲಿ ಕೂರಿಸಲಾಗಿದೆ, ಅದನ್ನ ವ್ಯಾಲ್ವ್ ಇನ್ ವ್ಯಾಲ್ವ್ ಅಂತ ಹೇಳ್ತೇವೆ. ಇದಕ್ಕೆ ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ, ಸಾಮಾನ್ಯ ವೈದ್ಯರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಗೊತ್ತಿರಲ್ಲ. ಇನ್ನ ಸಾಮಾನ್ಯ ಸಾರ್ವಜನಿಕರಿಗೆ ಹೆಂಗೆ ತಿಳಿಲಿಕ್ಕೆ ಸಾಧ್ಯ? ಇದು ಬಹಳ, ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ಲದೇನೆ ಯಾವುದ್ರ ಬಗ್ಗೆನು ಮಾತಾಡಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.